ನ್ಯಾಯಾಲಯದ ಮುಂದೆ ಅದೇ ಜಾಗದಲ್ಲಿ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇಲ್ಲದೆ ಹೋದ್ರೆ ರಾಯಚೂರು ಬಂದನ್ನ ಮಾಡ್ತೇವೆ, ಇಡೀ ಕರ್ನಾಟಕ ರಾಜ್ಯನ ಬಂದನ್ನ ಮಾಡ್ತೇವೆ. ಕನ್ನಡ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಪ್ರಗತಿಪರರು, ವಿಚಾರವಂತರು, ನ್ಯಾಯಾಧೀಶರು, ನ್ಯಾಯವಾದಿಗಳು, ಯಾರ್ಯಾರು ಈ ದೇಶದ ಬಗ್ಗೆ ಕಳಕಳಿಗಳಿದೆ, ಈ ನಾಡಿನ ಬಗ್ಗೆ ಕಳಕಳಿ ಇದೆ, ಸಂವಿಧಾನ ಉಳಿದ್ರೆ ಭಾರತ ಉಳಿತದೆ, ಸಂವಿಧಾನ ಉಳಿದ್ರೆ ಈ ದೇಶ ಉಳಿತದೆ ಅನ್ನೋ ಅತ್ಯಂತ ಕಳಕಳಿಯಲ್ಲಿ ಉಳ್ಳವರು ಯಾರಿದ್ರು ಅವ್ರನ್ನೆಲ್ಲ ಸಭೆ ಸಮಾರಂಭಗಳನ್ನು ನಾವು ಕರೀತೇವೆ. ಈ ಹೋರಾಟ ತೀವ್ರವಾಗಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತೇವೆ. ಕೂಡಲೇ ಮುಖ್ಯ ನ್ಯಾಯಾಧೀಶರು ಮಧ್ಯಪ್ರವೇಶಿಸಿ ಅದನ್ನು ಬಂಧನ ಮಾಡಬೇಕು, ಸುಮಾರು ಕೇಸನ್ನು ದಾಖಲು ಮಾಡಬೇಕು ಅಂತ ನಾವು ಮನವಿ ಮಾಡ್ತೇವೆ. ದೇಶ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಸಂವಿಧಾನದ ಆಶಯಗಳ ಮೇಲೆ, ಅಂಬೇಡ್ಕರ್ ಆಶಯಗಳ ಮೇಲೆ, ಸಂವಿಧಾನದ ಪರಿಕಲ್ಪನೆಗಳ ಮೇಲೆ ತೀವ್ರವಾದಂಥ ದಾಳಿ ನಡೀತಾ ಇದೆ. ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು, ರೈತರು, ದಲಿತರು, ಹಿಂದುಳಿದವರು, ಎಲ್ಲರ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗೋಗಿದ್ದಾವೆ. ಶ್ರೀಮಂತರು ಕಾರ್ಪೊರೇಟ್ ಕಂಪನಿಗಳನ್ನ, ವಿದೇಶಿಗಳನ್ನ ಕೈಬೀಸಿ ಕರೀತಾ ಇದೆ ಬಿಜೆಪಿ ಸರ್ಕಾರ. ಇಡೀ ದೇಶಕ್ಕೆ ಗಂಡಾಂತರ ಇದೆ. ಸಂವಿಧಾನದ ಮೇಲೆ ಅಂಬೇಡ್ಕರ್ ಪ್ರತಿಮೆಗಳ ಯಥಾವತ್ತಾಗಿ ದಾಳಿಗಳಾಗ್ತಾ ಇದೆ. ಗಣರಾಜ್ಯೋತ್ಸವ ದಿನ ಅಂದರೆ ಸಂವಿಧಾನ ದಿನಾಚರಣೆಯ ದಿನ ರಾಯಚೂರಿನಲ್ಲಿ ಜಿಲ್ಲಾ ನ್ಯಾಯಾಧೀಶರು, ಒಬ್ಬ ಜಿಲ್ಲಾ ನ್ಯಾಯಾಧೀಶರಾದಂಥ ಮಲ್ಲಿಕಾರ್ಜುನ ಗೌಡರು ಸಂವಿಧಾನ ದಿನಾಚರಣೆಗೆ ಇಟ್ಟಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಅಲ್ಲಿಂದ ಸ್ಥಳದಿಂದ ತೆಗೆದ್ರೆ ಮಾತ್ರ ನಾನು ಧ್ವಜಾರೋಹಣ ಮಾಡ್ತೀನಿ ಅಂತ ಆಟ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನು ಸಮಾರಂಭದಿಂದ ತೆಗೆಸಿ ಬಹುದೊಡ್ಡ ಘೋರ ಅಪರಾಧವನ್ನು ಎಸಗಿದ್ದಾರೆ. ಏನೊಬ್ಬ ಜಿಲ್ಲಾ ನ್ಯಾಯಾಧೀಶರು ಈ ಮಟ್ಟಿಗೆ ಜಾತಿಗ್ರಸ್ತ ಕೋಪವಾದ ಮನಸ್ಥಿತಿಯಿಂದ ಮಾಡಿದ ಕೃತ್ಯವನ್ನು ಖಂಡಿಸಿ ರಾಜ್ಯದ ದಲಿತ ಸಂಘಟನೆಗಳು, ಪ್ರಗತಿಪರರು, ಚಿಂತಕರು ಬಂದು ಪ್ರತಿಭಟನೆ ಹೋರಾಟಗಳು ಪ್ರತಿದಿನ ನಡೀತಾ ಇದೆ. ಆದರೆ ರಾಜ್ಯ ಸರ್ಕಾರ ಮತ್ತು ನ್ಯಾಯಾಲಯದ ಜವಾಬ್ದಾರಿಯುತ ನ್ಯಾಯಾಧೀಶಗಳು ಜಾಣ ಮೌನವನ್ನು ತಾಳಿ ಮಲ್ಲಿಕಾರ್ಜುನ ಗೌಡರಂತಹ ದೇಶದ್ರೋಹಿ ಮತ್ತು ಜಾತಿವಾದಿ ಮನಸ್ಥಿತಿಗೆ ಬೆಂಬಲವನ್ನು ಕೊಡೋದು ನೋಡಿದರೆ ಇದು ಬಿಜೆಪಿ ಆರ್ಎಸ್ಎಸ್ನ ಹಿಡನ್ ಅಜೆಂಡಾ. ಮತ್ತೊಂದು ಕಡೆ ತೆಲಂಗಾಣದಲ್ಲಿ ಅಲ್ಲಿನ ಮುಖ್ಯಮಂತ್ರಿ, ತಿಳಿಗೇಡಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ಸಂವಿಧಾನವನ್ನು ಬದಲು ಮಾಡಿ ಬೇರೆ ಸಂವಿಧಾನವನ್ನು ಬರೀತೀವಿ ಅಂತ ಹೇಳಿಕೆಯನ್ನು ಕೊಟ್ಟು ದೊಡ್ಡ ಒಂದು ವಿವಾದವನ್ನು ಹುಟ್ಟಾಕಿದ್ದಾರೆ. ಇದರಿಂದ ಬಿಜೆಪಿ ಮತ್ತು ಸಂಘ ಪರಿವಾರದವರ ಇಡನ್ನ ಚಂಡ ಕೈವಾಡ ಇದೆ. ಈ ದೇಶನ ಒಡಿಲಿಕ್ಕೆ, ಈ ದೇಶಕ್ಕೆ ಖಂಡಾಂತರವನ್ನು ತರಲಿಕ್ಕೆ ಕಾಯ್ದಿದ್ದಾರೆ. ನಾವು ಇದರ ಹಿನ್ನೆಲೆಗಳನ್ನು ನೋಡಿದರೆ ರಾಜಸ್ಥಾನದಲ್ಲಿ ನ್ಯಾಯಾಲಯದ ಮುಂದೆ ಮನು ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಯಾವ ನ್ಯಾಯಾಧೀಶರು ಇದಕ್ಕೆ ಅನುಮತಿಯನ್ನು ಕೊಟ್ಟವರು? ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪಿತಾಮಹ, ವಿಶ್ವರತ್ನ, ವಿಶ್ವ ಪ್ರಜ್ಞಾಶೀಲರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನ್ಯಾಯಾಲಯದಿಂದ ಹೊರಗಡೆ ಇಡ್ತಾ ಇದ್ದಾರೆ. ಮನು ಪ್ರತಿಮೆಯನ್ನು, ಮನುಸ್ಮೃತಿಯನ್ನು ನ್ಯಾಯಾಲಯದ ಹೊರಗಡೆ ತರ್ತಾ ಇದ್ದಾರೆ ಅಂದರೆ ಈ ದೇಶದಲ್ಲಿ ಏನು ನಡೀತಾ ಇದೆ? ಒಂದು ಕಡೆ ದಲಿತರು, ದುರ್ಬಲರ ಮೇಲೆ ನಡೆದಂತಹ ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆಗಳು, ಆ ಪ್ರಕರಣಗಳಿಗೆ ಶೇಕಡ 2-3ರಷ್ಟು ಮಾತ್ರ ಶಿಕ್ಷೆ ಪ್ರಮಾಣ ಆಗಿದೆ. ಎಲ್ಲ ಅಪರಾಧಿಗಳು ಬಿಡುಗಡೆ ಆಗಿದ್ದಾರೆ. ದೌರ್ಜನ್ಯಗಳು, ಅತ್ಯಾಚಾರಗಳು ಯಥಾವತ್ತ ನಡೀತಾ ಇದೆ. ಏನು ಮನುಸ್ಮೃತಿಯನ್ನು ಜಾರಿಗೆ ತರಬೇಕು ಅಂತ ಮಾಡ್ತಾ ಇದ್ದೀರಾ?
ಮನುಷ್ಯ ತಾರತಮ್ಯಗಳೆಲ್ಲ ಬಿತ್ತಾ ಇದ್ದೀರಾ. ಮನುಸ್ಮೃತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1922 ದಾನ ಮಾಡಿದರು. ಮಹಿಳೆಗೆ ಸ್ತ್ರೀಗೆ ಇಡೀ ಮಾನವ ಸಂಕುಲಕ್ಕೆ ಜೀವವನ್ನು ಕೊಡ್ತಾ ಅಂತ ಮಹಿಳೆಯ ಅಸಮಾನತೆಯನ್ನು ಬೋಧಿಸ್ತಕ್ಕಂಥ ಮನು ಸಂವಿಧಾನ. ಇಡೀ ಮನುಷ್ಯರಲ್ಲಿ ಶೂದ್ರರು ದಲಿತರು ವರ್ಣಾಶ್ರಮ ಧರ್ಮವನ್ನು ಬೋಧಿಸಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಬೋಧಿಸ್ತಕ್ಕಂಥ ಮನು ಸಂವಿಧಾನವನ್ನು ಜಾರಿಗೆ ತರೋದಕ್ಕೆ ಎಲ್ಲೋ ಒಂದು ಕಡೆ RSS ನವರು ಪಿತೂರಿಯನ್ನು ಮಾಡೋದ್ರ ಮೂಲಕ ಮತ್ತೊಂದು ಶಿಲಾಯುಗಕ್ಕೆ ಕೊಂಡೊಯ್ಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬರಾದಂಥ ಸಂವಿಧಾನ, ಒನ್ ಮ್ಯಾನ್ ಒನ್ ನೋಟ್ ಒನ್ ವ್ಯಾಲ್ಯೂ, ಎಲ್ಲ ಮನುಷ್ಯರು ಸಮಾನರು, ಎಲ್ಲ ಜಾತಿ ಧರ್ಮಗಳು ಸಮಾನರು, ಈ ನೆಲದಲ್ಲಿ ಹುಟ್ಟಿದಂಥ ಎಲ್ಲ ಶಿವಪರವಾದಂಥ ಪ್ರಾಣಿ ಪಕ್ಷಿ ಅರಣ್ಯ ಕಾಡು ಮೇಡು ನಾಡು ಜನ ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡೋದಕ್ಕೆ ಕೊಟ್ಟಿದ್ದಾರೆ. ಇಂಥ ಅತ್ಯಂತ ಮಾನವೀಯದಂತಹ ಸಂವಿಧಾನವನ್ನು ದೇಶ ವಿದೇಶಗಳು ಆಡಿ ಹೊಗಳಿದ್ದಾವೆ. ಸಂವಿಧಾನ ತಜ್ಞರುಗಳು ಭಾರತ